ದುಡ್ಡು ಯಾರು ಕೊಡಲ್ವ, ಅವ್ರ ಬೆನ್ ಮೂಳೆ ಮುರಿ ಅಂತ ಹೇಳಿದ್ರೆ ಇಲ್ಲಿ ಕಲ್ಸಕ್ರ ಮುರಿತಾ ಇದೆಯೇನೋ. ಆ ಮುನಿಯಪ್ಪನ ಮನೆ ಹತ್ರ ಹೋಗಿದ್ದೆ, ಕೊಡ್ತೀನಿ ಅಂದ, ಇನ್ನು ಕೊಡ್ಲ. ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ಬೇಕು ತಾನೆ. ಕೇಳ್ದೆ, 3,000 ರೂಪಾಯಿ ಕೊಡ್ತೀನಿ, ನಿಮ್ಮ ಅತ್ತೆ ಮಗ ಹೋಗಿ ಹೇಳು ಅಂದ. ಲಾಸ್ಟ್ ಟೈಮ್ ಅದೇ ರೀತಿ ಹೇಳಿದ್ನಲ್ಲ, 3,000 ಕೊಡ್ತಾ ಇದ್ರೆ ಅಸಲ ತೀರಿಸ್ತಾನಂತೆ. ಏನಪ್ಪ ಮಂಜು, ಎಷ್ಟೊಂದು ತಾತ್ಸರವಾಗಿ ಏನಪ್ಪ ಅಂತ ಹೇಳ್ತಾ ಇದ್ದಿಲ್ಲ ನೋಡು, ಈ ತಿಂಗಳು ಕೊಡಲ್ಲ, ಮುಂದಿನ ತಿಂಗಳು ಕೊಡಲ್ಲ, ಆದ್ರೂ ಮುಂದಿನ ತಿಂಗಳು ಕೊಡಲ್ಲ ಅಂದ್ರೆ ಬಡ್ಡಿ 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 ಬೆಳೆದು ಗುಡ್ಡಾಗುತ್ತೆ. ಪಾರು, ಬಡ್ಡಿ ವ್ಯವಹಾರ ಒಳ್ಳೇದಲ್ಲ ಅಂತ ಹೇಳಿದ್ದೆ. ನನ್ನ ಹತ್ರ ದುಡ್ಡಿದೆ, ಅದರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಆಗ್ಲಿ ಬಿಡು. ಅದೇ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಇಡ್ಬೋದಲ್ವಾ? ಬ್ಯಾಂಕ್ ಅಲ್ಲಿ ಎಷ್ಟು ಬಡ್ಡಿ ತಗೊಳ್ತಾರೋ ಅಷ್ಟೇ ಬಡ್ಡಿಗೆ ನಾನು ದುಡ್ಡು ಕೊಡೋದು. ನೋಡು, ಸತ್ತ ಯಾರಾದ್ರೂ ದುಡ್ಡನ್ನ ಹೊತ್ಕೊಂಡು ಹೋಗ್ತಾರ? ಇಲ್ಲ ತಾನೆ, ನನ್ನ ಹತ್ರ ಇರೋ ದುಡ್ಡನ್ನ ಅವ್ರಿಗೆ ಕೊಡ್ತೀನಿ, ಹೆಲ್ಪ್ ಆಗುತ್ತೆ, ಆಮೇಲೆ ಅವ್ರು ವಾಪಸ್ ತಂದು ಕೊಡ್ತಾರೆ. ನೋಡು ಪಾರು, ಬಡ್ಡಿ ವ್ಯವಹಾರ ಕಿಳಿದ ಮೇಲೆ ಹೃದಯ ಗಟ್ಟಿಯಾಗಿರ್ಬೇಕು, ಹೆಣ ಬಿದ್ರು ಸರಿ ಹಣ ವಸೂಲಿ ಮಾಡ್ಬೇಕು. ನಂಗೆ ಈಗಲೂ ಭಯ ಆಗ್ತದಪ್ಪ. ನಿಮ್ಗ್ಯಾಕೋ ಭಯ? ನಿಮ್ದೊಂದು ಉಂಗ್ರ ಅಡವಿಟ್ಟಿದ್ದೆ. ಹೋಗ್ಲಿ ಬಿಡಿ, ಕೈಯಲ್ಲಿದ್ರೆ ಸೌದ್ ಹತ್ತದೆ, ಅಲ್ಲಿ ಸೇಫ್ ಆಗಿರ್ತದೆ. ಅದ ನಿಮ್ಗೆ ಯಾಕ್ರಿ, ನಮ್ಮ ಮತ್ತೆ ಮುಂದೆ ಸವಾಸ ಅವ್ರು ಏನೋ ವ್ಯವಹಾರ ಮಾಡ್ಕೊಂತಾರೆ, ಮಾಡ್ಲಿ ಬಿಡಿ, ಅವ್ರ ಪಾಡ್ಗೆ ಅವ್ರು ಇರ್ಲಿ, ನಿಮ್ಮ ಅಮೇರಿಕಾ ಟಾಲರ್ ಏನಾರು ಕರ್ಗೋತದ? ನನ್ ವ್ಯವಹಾರಕ್ಕೆ ಗುಂಡನ್ನ ಮಾತ್ರ ಅಡ್ಡಿ ಬರ್ತಾನೆ ಅಂತ ತಿಳ್ಕೊಂಡಿದ್ದೆ. ಮಂಜಣ್ಣನು ಸೇರ್ಕೊಂಡ್ನಲ್ಲ, ಇವ್ರು ಯಾರು ನನ್ನ ಕೆಲ್ಸಕ್ಕೆ ಅಡ್ಡಿ ಬರಬಾರ್ದು. ಹಾಗ ಮಾಡ್ಬೇಕು ಮಾಡ. ಏನು ಬ್ಯಾಗ್ ಕೆಳಗಡೆ ಬಿದ್ದಿರೋದು ಕಾಣಿಸ್ತಿಲ್ವಾ? ಎತ್ಕೊಡು. ಹೆಲೋ, ನಿನಗೆ ಹೇಳ್ತಾ ಇರೋದು ಎತ್ಕೊಡು ಅಂತ. ನೋಡಿ ಮೇಡಮ್, ನೀವ್ ಯಾರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಈ ಮನೆಗೆ ಹಳವ. ಪಾರ್ವತಿ ಮೇಡಮ್ ಒಂದು ದಿವಸನೂ ಈ ರೀತಿ ದುರಹಂಕಾರವಾಗಿ ಮಾತಾಡಿಲ್ಲ. ಹೆಣ್ಣು ಮಕ್ಕಳಿಗೆ ದುರಹಂಕಾರ ಒಳ್ಳೇದಲ್ಲ, ಜಾಸ್ತಿ ದಿನ ಬಾಳ್ಕೆ ಬರಲ್ಲ, ಯಾರಾದ್ರೂ ನೋಡಿದ್ರೆ ಅದುಂಬಿಡ್ತಾರೆ. ಇದನ್ನೆಲ್ಲ ಹೇಳೋದಕ್ಕೆ ನೀನ್ ಯಾರೋ? ಬ್ಯಾಗ್ ಎತ್ಕೊಟ್ಟು ಭಾಷಣ ಮಾಡು ಅಂತ ಹೇಳದ್ ನಾ ನಿನ್ಗೆ? ಎಲ್ಲ ಹೆಂಗಸರು ಒಂದೇ. ಈ ಮಾತನ್ನ ವಾಪಸ್ ತಗೊಳ್ಳಿ. ಪಾರ್ವತಿ ಮೇಡಮ್ ಆಗಲ್ಲ, ನೀ ಬಿಳಿಸ್ಕೊಂಡಿರೋ ಬ್ಯಾಗ್ ಎತ್ಕೊಡಕ್ಕೆ ನಾನೇ ನಿಮ್ಮನೆ ಜವಾನ ಅನ್ಕೊಂಡಿದ್ದೇನಕ್ಕೆ? ಪಾರ್ವತಿ ಮೇಡಮ್ ಹತ್ರ 1,00,000 ರೂಪಾಯಿ ಸಾಲ ತಗೋಬೇಕಾಗಿತ್ತು, ಅದಕ್ಕೆ ಬಂದೆ. 1,00,000 ಸಾಲ? ನಿನಗ್ ಸಾಲನೇ ಸಿಗಬಾರ್ದು. ಆ ತರ ಮಾಡ್ತೀನಿ, ಸಾಲ ತಗೊಂಡ್ರು ಪಾರ್ವತಿಗೆ ತೊಂದ್ರೆ. ಪರಮೇಶ್, ನಿಮ್ಗೆ ಅಂತ ಸ್ಪೆಷಲ್ ಆಗಿ ಜ್ಯೂಸ್ ಮಾಡಿದ್ದೀನಿ, ಟೇಸ್ಟ್ ಮಾಡಿ ನೋಡಿ ಹೇಳಿ ಹೇಗಿದೆ ಅಂತ. ನನಗಿಲ್ವಾ ಜ್ಯೂಸು? ಸುಮಾರಾಗಿದೆ. ಏನೋ ಸುಮಾರು ಜ್ಯೂಸು ಡಮಾರಪ್ಪ. ನನಗೂ ಯಾಕೋ ಹಾಗೆ ಅನಿಸ್ತಾ ಇದೆ. ಈಗ ಏನು ಪ್ರಯೋಜನ? ಸಕ್ಕರೆ ವೇಸ್ಟ್ ಆಯ್ತು, ನೀರ್ ವೇಸ್ಟ್ ಆಯ್ತು, ಈ ಕಲರ್ ವೇಸ್ಟ್ ಆಯ್ತು, ಎಲ್ಲ ನ್ಯಾಚುರಲ್ ವೇಸ್ಟ್. ಈ ಗುಂಡಣ್ಣ ಬರೋದೇ ಓಸಿ ಕುಡಿಯೋದಕ್ಕೆ, ಓಸಿ ತಿನ್ನೋಕೆ, ಅದ್ರ ಮೇಲೆ ಈ ತರ ಕಮೆಂಟ್ ಬೇರೆ. ಈ ಪಾರು ಯಾಕೆ ಇವನ ನಮ್ಮ ಮನೆಗೆ ಸೇರಿಸ್ತಾಳ? ಇವನಿಗೆ ಜ್ಯೂಸ್ ಕೊಡ್ಲೇಬಾರ್ದಾಗಿತ್ತು. ನೀನ್ ಯಾಕೆ ಜ್ಯೂಸ್ ಮಾಡಕ್ ಹೋಗಿದ್ದೆ? ಪಾರು ಇಲ್ದಿರೋ ಸಮಯದಲ್ಲಿ